ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಹರ್ಷ ಅಂತ. ಓಕೆ ಸರ್. ಸರ್, ದರ್ಶನ್ ಅವ್ರ ಬಗ್ಗೆ ಹೇಳ್ತೀನಿ ಅಂದ್ರೆ. ಸರ್, ನಮಗೆ ದರ್ಶನ್ ಅವ್ರ ಬಗ್ಗೆ ಒಪಿನಿಯನ್ ಏನು ಹೇಳಬೇಕು ಅಂತ ಅಂದರೆ, ನೀವು ಕೇಳ್ತಾ ಇದ್ದೀರಾ ಸರ್, ಕಾನೂನು ಪ್ರಕಾರ ಅಪರಾಧ ಎಲ್ಲರಿಗೂ ಒಂದೇ, ಎಲ್ಲರೂ ಕಾನೂನಿಗೆ ಎಲ್ಲರಿಗೂ ಸರಿಸಮಾನನೇ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಎಲ್ಲನೂ ಇದು ಮಾಡಿದ್ದಾರೆ, ಜೈಲಿಗೂ ಕಳಿಸಿದ್ದಾರೆ. ಆದರೆ ಮೀಡಿಯಾ ಬಂದ್ಬಿಟ್ಟು 24 ಅವರ್ಸು ಅವ್ರನ್ನೇ ತೋರಿಸ್ತಿದಾರಲ್ಲ, ಏನು ಸರ್ ಅಷ್ಟೊಂದು ರೀಸನ್ನು? ಅದೇ ಸರ್, ಒಂದು ಪಾಸಿಟಿವ್ ಆಗೂ ತೋರಿಸ್ತಾ ಇದ್ದಾರೆ, ಮೀಡಿಯಾದವರು ನೆಗೆಟಿವ್ ಆಗೂ ತೋರಿಸ್ತಾ ಇದ್ದಾರೆ. ಸರ್, ಏನೇ ಇರಲಿ ಸರ್, ಪಾಸಿಟಿವ್ ಆಗಿ ನೆಗೆಟಿವ್ ಆಗಿರಲಿ, ಒಬ್ಬ ಅಪರಾಧಿ ಸ್ಥಾನಕ್ಕೆ ನಿಂತ ಮೇಲೆ ಅವನು ಜಜ್ಮೆಂಟ್ ಆಗೋವರೆಗೂ ಅವನ ಅಪರಾಧಿ ಅಂತ ಹೇಳೋಕ್ಕಂತೂ ಆಗಲ್ಲ. ಜಜ್ಮೆಂಟ್ ಕೊಡೋವರೆಗೂ ಇವ್ರು 24 ಗಂಟೆ ಅದನ್ನೇ ಹೇಳಿದ್ರೆ ಪಬ್ಲಿಕ್ ಸಿಟಿಲಿ ಪಬ್ಲಿಕ್ ಬೇರೆ ವಿಷಯಗಳಿಗೆಲ್ಲ ಎಲ್ಲೋ ಹೋಗ್ಬೇಕಾಗುತ್ತೆ. ಮೀಡಿಯಾದವ್ರಿಗೆ ಬೇರೆ ವಿಷಯಗಳನ್ನೆಲ್ಲ ನಮಗೆ ಈ ಮೀಡಿಯಾ ಓಪನ್ ಆಗಿರೋದು ಏನಕ್ಕೆ? ವಾರ್ತಾ ಸಮಾಚಾರ ಅಂದರೆ ಏನು ರೀಸನ್ನು? ದಿನನಿತ್ಯ ಏನಾಗುತ್ತೆ ಏನು ಹೋಗುತ್ತೆ ಅದನ್ನೆಲ್ಲ ನೋಡ್ಕೊಳಕ್ಕೋಸ್ಕರನೇ ತಾನೇ ಆಯ್ತಾ ಇರೋದು, ಅದು ಮೀಡಿಯಾ ಬಂದಿರೋದು. ಐ ಮೀನ್, ಅದು ಬಿಟ್ಬಿಟ್ಟು ಬರೀ ಅವ್ರು ಒಬ್ಬರದೇ ತೆಗೆದ್ರೆ ಏನು ಸರ್ ಅರ್ಥ ಅದಕ್ಕೆ ಮೀಡಿಯಾಗೆ? ಹೌದಲ್ವಾ, ಸೆಲೆಬ್ರಿಟಿ ಆಗಲಿ, ನಾರ್ಮಲ್ ಆಗಲಿ, ಕಾಮನ್ ಮ್ಯಾನ್ ಆಗಲಿ, ಯಾರೇ ಇದು ಅಪರಾಧಿ ಅಂತಂದರೆ ಏನೇ ಒಂದು ತಪ್ಪು ಕೆಲಸ ಮಾಡಿದರೆ ಕಾನೂನು ಕ್ರಮ ತಗೋಬೇಕಾದ್ನ ತಗೊಂಡಿದ್ದಾರೆ. ಅದು ಏನು ಡಿಸಿಷನ್ ಇದೆ, ಏನು ಜಡ್ಜ್ಮೆಂಟ್ ಬರುತ್ತೆ ಅದನ್ನ ಲಾಸ್ಟಲ್ಲಿ ತೋರಿಸ್ಲಿ. ಅವ್ರದ್ದು ಪ್ರತಿನಿತ್ಯ ಕೋರ್ಟಿಗೆ ಬರೋದು ಸರ್, ಯಾಕೆ ಕಾಮನ್ ಮ್ಯಾನ್ ಇಂದ ಯಾಕೆ ಸರ್ ತಗೊಳ್ಳಲ್ಲ? ಎಷ್ಟು ಜನ ಇದ್ದಾರೆ ಸರ್ ಕೈದಿಗಳು? ಅವ್ರು ಮನುಷ್ಯಲ್ವಾ? ಹಾಂ, ಅದಕ್ಕೆ ಒಂದು ಚಾನಲ್ ಬಿಟ್ಬಿಡಿ, ಇಲ್ಲಾಂದರೆ ಜೈಲಿನ ಸಮಸ್ಯೆಗಳು ಆಗು ಹೋಗುಗಳು ಅನ್ನೋದ ಯಾಕೆ ಆಗಲಿ? ಈಗ ಒಳಗಡೆ ಇರೋರಿಗೆ ಎಷ್ಟು ಜನ ಇನ್ಸೈಡ್ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಫೀಲ್ ಆಗ್ಬೋದು ಸರ್? ಅವನೊಬ್ಬನ ಮಾತ್ರ ಈ ಥರ ತೋರಿಸ್ತಾ ಇದ್ರೆ ಅವರು ಮನೆ ಮಕ್ಕಳು ಅವರು ಫ್ಯಾಮಿಲಿಗಳನ್ನೆಲ್ಲ ಬಿಟ್ಟು ಒಳಗಡೆ ಇರ್ತಾರಲ್ವಾ? ನಮ್ದು ಯಾಕೆ ಪಬ್ಲಿಸಿಟಿ ಕೊಡ್ತಾ ಇಲ್ಲ, ನಮ್ದು ಯಾಕೆ ಇದು ಮಾಡ್ತಾ ಇಲ್ಲ ಅಂತ ಯಾಕೆ ಸರ್ ಅವರು ಅವರಿಗೆ ಒಂಥರ ಇರಿಟೇಟ್ ಆಗಲ್ವಾ ಸರ್ ಒಳಗಡೆ ಇರೋರಿಗೆ? ಐ ಮೀನ್, ನಾವು ಹೊರಗಡೆ ಇದ್ದೀವಿ ಬಿಡಿ, ಪರವಾಗಿಲ್ಲ, ಅಂದರೆ ನಮಗೂ ಏನು ಬಂದಿದೆ ಅಂದರೆ ಬೇರೆ ಸಮಾಚಾರಗಳನ್ನೇನು ತಿಳ್ಕೊಳಕ್ಕೆ ಆಯ್ತಲ್ಲ. ಇವರೊಬ್ರದೇ ಒಂದು ಅಷ್ಟ ಎಂತೆಂಥ ಇವಾಗ ರಾಜಕಾರಣಿಗಳು ಎಂತೆಂಥವ್ರು ಎಲ್ಲ ಬಂದಿದ್ನ, ಜಸ್ಟ್ ಒಂದು 2 ಡೇಸು 3 ಡೇಸು 1 ವೀಕು ತೋರಿಸ್ಬಿಟ್ಟು ಮತ್ತೆ ಅವ್ರದ್ದು ಮುಂದಕ್ಕೆ ಏನು ಜಡ್ಜ್ಮೆಂಟ್ ಬಂತು ಅಂತಲ್ಲ ಗೊತ್ತಿಲ್ಲ, ಮುಂದೇನಾಯಿತು ಅಂತಲ್ಲ ಗೊತ್ತಿಲ್ಲ, ಬಿಟ್ಬಿಟ್ರು. ಇವ್ರೊಬ್ರದ್ದು ಮಾತ್ರ ಯಾಕೆ ಈ ಥರ ಮಾಡ್ತಾಯಿದ್ದಾರೆ? ನಾನು ಅಭಿಮಾನಿ ವಿರುದ್ಧವಾಗಲಿ ಅಥವಾ ಅವರ ಇದ್ರವಾಗಲ, ನಮಗೂ ಅಭಿಮಾನ ಇದೆ, ನಾವು ಅಭಿಮಾನಿಗಳಿದ್ದು ಇದ್ದೀವಿ, ಈಗಲೂ ಇದ್ದೀವಿ. ಅದು ಅವ್ರು ಬಂದು ಆಚೆ ಬಂದು ಮತ್ತೆ ಫಿಲಮ್ ಮಾಡಿದಾಗ ಅಭಿಮಾನ ತೋರಿಸೋಣ, ಏನು ಬೇಕಾದ್ರೂ ತೋರಿಸೋಣ. ಆದರೆ ಆ ಇದು ನ್ಯೂಸ್ಗಳನ್ನೇ ಸಿಗ್ತಾ ಇಲ್ವಲ್ಲ, ಬೇರೆ ವಾರ್ತೆಗಳೇ ಬೇರೆ ಸಮಾಚಾರಗಳೇ ನಮಗೆ ಸಿಗ್ತಾ ಇಲ್ವಲ್ಲ ಅನ್ನೋದೇ ನಮಗೊಂದಿದ್ದು ಸರ್. ಸರ್, ಅಂದರೆ ಇವಾಗ ಅವ್ರ ಫ್ಯಾನ್ಸ್ಗಳ ಮಧ್ಯನೇ ಕೆಲವರು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಅಂದರೆ ಅವ್ರು ಮಾಡಿದ್ದು ಸರಿ ಅಂತ, ಇನ್ನು ಕೆಲವರು ಇಲ್ಲ ಅದು ತಪ್ಪು ಕಡಕಂಡಿತ್ವಾಗ ತಪ್ಪು ಅಂತ. ಸರ್, ನಿಮ್ಮ ಅನಿಸಿಕೆ? ಒಂದೇನು ಗೊತ್ತಾ ಸರ್, ಅವರು ಇವಾಗ ಮಾಡಿದ ಸರಿ ಅನ್ನೋ ಫ್ಯಾನ್ಸ್ಗಳಿಗೆ ನಾನು ಹೇಳೋದು ಒಂದೇ, ನೀವು 101 ದಾರಿಗಳಿದ್ದು ಅವ್ರೇನು ಅವ್ರು ಮಾಡಿರೋಂಥ ಅಪರಾಧಕ್ಕೆ ಅವರು ಕಾನೂನು ಪ್ರಕಾರವಾಗಿ ಹೋಗ್ಬೋದಾಗಿತ್ತು. ಇವರೇ ಜಡ್ಜ್ಮೆಂಟ್ ಕೊಡೋಕ್ಕೆ, ಇವರೇ ಒಂದು ಇದು ಮಾಡೋಕ್ಕೆ ಯಾರು ಸರ್ ಇದು ಪರ್ಮಿಷನ್ ಕೊಟ್ಟಿರೋದು? ಇವತ್ತಿನ ದಿನ ಎಲ್ಲರಿಗೂ ಒಂದೊಂದು ಕಾನೂನಲ್ಲಿ ಆಗೇ ಆಗುತ್ತೆ, ಹಂಗಂದ್ಬಿಟ್ಟು ಕಾನೂನ ನಾವು ಕೈ ತೊಳಕಾಗುತ್ತಾ ಸರ್? ಅಲ್ವಾ, ಈಗ ಇವಾಗಲಿಂದ ನಾ ಸಂವಿಧಾನ ಬಂದಿರೋದು, ಹಾಂ, ಅವಾಗಲಿಂದ ಸಂವಿಧಾನ ಕ್ರಿಯೇಟ್ ಆಗಿರೋದು, 1956ಯಿಂದಲ್ವೇ ಸಂವಿಧಾನ ಆಗಿರೋದು. ಹಂಗಾರೆ ಕಾನೂನಿಗೇನು ಸರ್ ಬೆಲೆ ಇದೆ? ಅವ್ರವ್ರಿಗೆ ಅವರೇ ಡಿಸಿಷನ್ ತಗೊಳ್ಳೋದು, ಅವ್ರವ್ರಿಗೆ ಅವರೇ ಇದು ಮಾಡೋದಾದರೆ ಯಾಕೆ ಬೇಕು ಪೊಲೀಸು ಕೋರ್ಟು ಕಾನೂನು ಎಲ್ಲ ಯಾಕೆ ಬೇಕಾಗಿತ್ತು? ಸೊ ನಿಮ್ಮ ಪ್ರಕಾರ ಅವ್ರು ಮಾಡಿರೋ ತಪ್ಪು ಅಂತ ಹೇಳ್ತೀರಾ ಸರ್? ಸಜೆಷನ್ ಇತ್ತಲ್ಲ ಸರ್, ಅವ್ರ ಹತ್ರ ಆ ಥರ ಏನಾರು ಅವನ ಬಗ್ಗೆ ನೆಗೆಟಿವ್ ಆಗಿದ್ದು ಅವನ ಹತ್ರ ಏನಾದ್ರು ಕ್ಲೋಸ್ ಸಿಕ್ಕಿದ್ರೆ ಇವ್ರು ಕಾನೂನು ಪ್ರಕಾರವಾಗಿ ಹೋಗ್ಬೋದಾಗಿತ್ತಲ್ಲ.